20ನೇ ಕೋಲಾರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಜಿ ಬಾಲಕೃಷ್ಣ ಅವರೇ ಮತ್ತು ಇದುವರೆಗೂ ಕೂಡ ತಾವೆಲ್ಲ ಅತ್ಯಂತ ಆಸಕ್ತಿಯಿಂದ ಈ ವಿಚಾರ ಗೋಷ್ಠಿ ನೆಲ ಛಲ ಕುರಿತಾಗಿ ತುಂಬನೇ ಕಪ್ಪುಲಾತಿಯಿಂದಲೇ ನೀವು ಉತ್ತರ ಉಪನ್ಯಾಸಕರ ಉಪನ್ಯಾಸವನ್ನು ಕೇಳಿಸ್ಕೊಂಡಿದ್ದೀವಿ ಮತ್ತು ಅದರ ಗಾಂಭೀರ್ಯವೂ ಕೂಡ ನಮಗೆ ತಟ್ಟಿದೆ ಅಂತ ಅನ್ಕೊಂಡಿದ್ದೀವಿ. ಚನ್ನೇಶ್ವರರು ಮಣ್ಣಿನ ಬಗ್ಗೆ ಮಣ್ಣಿನ ಒಳಗೆ ಕಳೆದ 15-20 ವರ್ಷಗಳು ಬರ್ತಾ ಪಲ್ಲಟಗಳ ಕುರಿತಾಗಿ ಬಹಳ ದೊಡ್ಡ ರೀತಿಯ ವಿಸ್ತಾರವಾದಂಥ ಒಂದು ವೈಜ್ಞಾನಿಕ ತಿಳುವಳಿಕೆಯನ್ನು ನಮ್ಮದೇ ಪುರುಷೋತ್ತಮರು ಏನು ನೆಲದಾಳಕ್ಕೆ ಕುಸಿಯುತ್ತಿರುವ ನೀರಿನ ಪ್ರಜ್ಞೆ ಅನ್ನೋದರ ಕುರಿತಾಗಿ ಬಹಳ ದೊಡ್ಡ ರೀತಿಯಲ್ಲೇ ಅವರು ಎಚ್ಚರಿಸಿದ್ದಾರೆ. ಹಾಗೆ ಒಂದು ಹನಿ ನೀರಿನ ಪ್ರಾಮುಖ್ಯತೆ ಎಷ್ಟು ದೊಡ್ಡದು, ಒಂದು ರತ್ನದ ಹರಳಗಿರ್ಬೋದು ಒಂದು ಹನಿ ನೀರು ಭಾಳ ದೊಡ್ಡದು ಅನ್ನೋ ರೀತಿಯಲ್ಲಿ ಅವರು ತಮ್ಮ ಮಾತುಗಳನ್ನು ಮನಸ್ಸು. ನಾನು ಏನು ಮಾತಾಡಬೇಕು ಇವತ್ತಿನ ಈ ಗೋಷ್ಠಿಯಲ್ಲಿ ಅಂತ ಅನ್ನೋದಕ್ಕೆ ಅದಕ್ಕೆ ನನಗೆ ಗೊಂದಲ ಇತ್ತು. ಗೊಂದಲ ಯಾಕೆ ಅಂದರೆ ಇದು ನನಗೆ ಯಾವ ರೀತಿಯಲ್ಲಿಯೂ ಒಂದು ರೀತಿ ಒಳಗೊಳ್ಳಲಾಗದ ಗೋಷ್ಠಿಯಾಗಿದೆ. ಯಾಕೆಂತಂದರೆ ನೆಲ ಅಂತಂದರೆ ನನಗಂತೂ ಈ ನೆಲದಲ್ಲಿ ಅಲ್ಲೇ ಎಲ್ಲ ನೆಲ ಇಲ್ಲ. ಹೋಗಲಿ, ನೀರಿನ ಅಂತಂದರೆ ನಿಮ್ಗೆ ಸಹಜವಾಗಿ ಗೊತ್ತಿರ್ತದೆ ನನ್ನ ಹುಟ್ಟಿನ ಮಿತಿಯಿಂದಾಗಿ ನೀರಿನೊಂದಿಗೆ ನಾನಷ್ಟು ಅವಮಾನಗಳನ್ನು ದಾಟಿ ಬಂದಿರ್ಬೋದು ಅನ್ನುವಂಥ ಒಂದು ಜರ್ನಿನ ನಾನು ಹೇಳಿದೆ. ವೈಯಕ್ತಿಕ ಸೊ ಅಂಥ ಒಂದು ಇಕ್ಕಟ್ಟಲ್ಲಿ ಏನು ಮಾತಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿರುವಾಗ ನನಗೆ ಭಾಳ ಸಂತೋಷ ಆಗಿದ್ದು ನಮ್ಮ ಎಲ್ ಶಂಕರೇಗೌಡರದ್ದು ನೆನಪಿನ ತೋರಣ ಅಂತ ನನಗೆ ಒಂದು ಪುಸ್ತಕ ಸಿಗ್ತದೆ. ಓದ್ತಾ ಇದ್ದೆ ಅದರಲ್ಲಿ. ನಿಜಕ್ಕೂ ಕೂಡ ಅಂದರೆ ಇಲ್ಲಿ ಒಂದು ಸಾಲು ನಮ್ಮನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು. ಪ್ರತಿಯೊಬ್ಬರು ಕೂಡ ನಮ್ಮ ನೆಲದವರು ಓದಲೇಬೇಕಾಗಿರುವಂಥ ಅವರ ಪ್ರಬಂಧದ ನೆನಪುಗಳ ದಾಖಲು ಭಾಳ ಸೊಗಸಾಗಿದೆ. ಒಂದು ಚರಿತ್ರೆಯ ದಾಖಲಿನಂತೆಯೂ ಕೂಡ ಮನೋಹರವಾಗಿದೆ. ಒಂದು ಅವರು ಉಗಾದಿಯ ಹಬ್ಬದ ಎಣ್ಣೆ ಸ್ನಾನ ನೆನೆಸ್ಕೊಳ್ತಾ ಒಂದು ಮಾತನ್ನು ಬರೆದಿದ್ದಾರೆ. ಹೊಲಗಳಲ್ಲಿ ಔಡಲ ಗಿಡಗಳಿಗೂ ಮಾಯವಾಗಿವೆ, ಹೊಲಗಳಲ್ಲಿ ಔಡಲ ಗಿಡಗಳಿಗೂ ಮಾಯವಾಗಿವೆ ಅಂತ ಸಾಲು ಬರೆದಿದ್ದಾರೆ. ಅದು ನನ್ನ ಕವಿತೆಯ ಸಾಲು ಅನಿಸಿ ನಾನೊಂದು ಕವಿತೆ ಬರೆಯಕ್ಕೆ ಆರಂಭ ಮಾಡಿದ್ದೀನಿ. ಒಂದು ಅಪೂರ್ಣ ಕವಿತೆಯನ್ನು ನಾನು ಹಿಂದೆ ಓದ್ತೀನಿ. ಇನ್ನು ಉಳಿದಂತೆ ಈಗ ಈ ಭಾಳ ಸಂಕೀರ್ಣವಾಗಿರುವಂಥ ಗೋಷ್ಠಿಯಾಗಿದೆ. ಯಾಕೆಂದರೆ ನೀವು ಇದನ್ನು ಭೌತಿಕಾಂಶಗಳ ವಿಶ್ಲೇಷಣೆ, ವರ್ಗೀಕರಣ ಮತ್ತು ಅದರ ಮೇಲೆ ಆಗ್ತಾ ಇರುವಂಥ ಪಲ್ಲಟಗಳ ಅಷ್ಟನ್ನೇ ನೀವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅನ್ನೋದು ಸಾಧ್ಯ. ಈ ಉದಾಹರಣೆಗೆ ನೆಲದಾಳಕ್ಕೆ ಕುಸಿಯುತ್ತಿರುವ ನೀರಿನ ಪ್ರಜ್ಞೆ ಅಂತಂದಾಗ ಅನೇಕ ಸಮಸ್ಯೆಗಳನ್ನು ನಾವು ಮುಂದೆ ಇಟ್ಟಿದ್ದೇವೆ. ಏನು ಸಮಸ್ಯೆಗಳು ಅಂತಂದರೆ ಯಾಕೆ ಆ ಪ್ರಜ್ಞೆ ಯಾಕೆ ನೆಲದಾಳಕ್ಕೆ ಇಳಿತಾ ಇದೆ ಅಂತಂದರೆ ನಾವು ಯಾರಿಂದ ಈ ಪ್ರಜ್ಞೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವೋ ಅಥವಾ ನಮ್ಮ ಮುಂದಿನ ಪೀಳಿಗೆ ಆಗ್ಬೋದು ಅಥವಾ ಮುಂದಿನ ತಲೆಮಾರ ಆಗ್ಬೋದು ಅವರನ್ನು ನಾವು ಅವರಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಈ ಥರ ಮಾತಾಡುವಾಗ. ಆದರೆ ಅದಕ್ಕಿಂತ ಮುಖ್ಯ ಏನಪ್ಪ ಅಂತಂದರೆ ಅವರಿಗೆ ಯಾಕೆ ಅದಾಗ್ತಾ ಇದೆ ಅನ್ನೋದರ ಕುರಿತಾದಂಥ ತಿಳುವಳಿಕೆಗಳಿವೆ. ಉದಾಹರಣೆಗೆ ಕಮಾಡಿಫಿಕೇಷನ್ ಅಂತನ್ನುವಂಥ ಒಂದು ಪದವನ್ನು ನಾವು ಈ ಮಾಡರ್ನ್ ಸೊಸೈಟಿ ಕಲ್ಚರಲ್ ಟರ್ಮಿನಾಲಜಿಗೆ ನಾವು ನೋಡಬೇಕಾಗುತ್ತೆ. ಆ ಮಾತನ್ನು ಕಮಾಡಿಫಿಕೇಷನ್ ಸರ್ಗೀಕರಣ, ಎಲ್ಲವೂ ಸರ್ಗೀಕರಣಗಳಾಗ್ತದೆ. ಅದಕ್ಕೆ ನಾನು 20 ವರ್ಷಗಳಿಂದ ಒಂದು ಹಾಡು ಬರೆದಿದ್ದೆ, ಸಂತಿ ಬಂತ ಸಂತಿ. ಅದರೊಳಗೆ ಎಲ್ಲವನ್ನೂ ಕೂಡ ಕಮಾಡಿಫೈ ಮಾಡ್ತಾರೆ.
ಹೆಣ್ಣಿನ ಬಿಸಿಯುಸರದಿಂದ ಹಿಡಿದು ಅವಳ ನಿರಾಶೆಯಿಂದ ಹಿಡಿದು ನಿಟ್ಟುಸಿರಿನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಭ್ರೂಣದ ಹೊರಗೂ ಕೂಡ ಗರ್ಭದಲ್ಲಿರುವ ಭ್ರೂಣವನ್ನು ಕೂಡ ಇವರು ಈ ರೀತಿ ಕಮಾಡಿಫೈ ಮಾಡ್ತದೆ. ಈ ಸರಕು ಸಂಸ್ಕೃತಿ ಗ್ಲೋಬಲೈಸೇಷನ್ನಿಂದ ಆಗಿರುವಂಥ ಈ ಲಿಬರಲೈಸೇಷನ್ನಿಂದ ಆಗಿರುವಂಥ ಇವತ್ತು ತೆರೆದ ಮಾರುಕಟ್ಟೆ ಆಗಿರೋದ್ರಿಂದ ಜಗತ್ತು ನೀರು ಯಾರಾದರೂ ಊಹಿಸಬಲ್ಲ. ನನಗಂತೂ 15-20 ವರ್ಷಗಳಿಂದ ಇರ್ಬೋದು ಅನಿಸುತ್ತೆ. ಬಾಟ್ಲಿಯಲ್ಲಿ ಬಿಸ್ತರಿ ಬಂದಾಗ ನನಗೆ ಎಷ್ಟು ನಾಚಿಕೆ ಅನ್ನಿಸ್ತು ಅಂತಂದರೆ ಅದು ಹೇಗೆ ಇವರು ಇದನ್ನು ಮಾರಾಟ ಮಾಡ್ತಾರೆ ಹೌದು ಸರಿ. ಯಾಕಂತಂದರೆ ಅರವಂಟಿಗಳನ್ನು ಇಟ್ಟು ಬಂದವರಿಗೆ ನೀರನ್ನು ಕುಡಿಯೋದು ಎಲ್ಲವೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರುವಾಗ ಈ ದಿನದಲ್ಲಿ ಒಂದು ವಾಟರ್ ಬಾಟ್ಲಿ ಮೂಲಕ ಇವರು ಅದು ಹೇಗೆ ಮಾರ್ಕೆಟನ್ನು ವಿಸ್ತರಿಸ್ತದೆ ಅಂತ ಒಂದು ಕುತೂಹಲ ಇತ್ತು ನಮಗೆ. ನಾನು ಅಧ್ಯಯನ ನೋಡ್ತಿದ್ದೆ ಹೇಗೆ ಯಾವ ಸ್ವರೂಪ ತಗೊಳ್ಳುತ್ತೆ. ಇವತ್ತು ಮಗುವಿಗೆ ನೀರು ಎಲ್ಲಿಂದ ಬರುತ್ತೆ ಅಂತಂದರೆ ಆ ಮಗುವಿಗೆ ಈ ವಾಟರ್ ಬಾಟ್ಲಿ ಮಾತ್ರ ಜ್ಞಾಪಕ ಬರುತ್ತೆ. ಅದನ್ನು ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರು ಇನ್ಯಾರೋ ಒಬ್ಬ ಸೆಲೆಬ್ರಿಟಿ ಅದನ್ನು ಪ್ರಮೋಟ್ ಮಾಡಿರುವಂಥ ಒಂದು ಚೀಟಿ ಕಾಣಿಸ್ತದೆ ಬಾಟ್ಲಿ ಕಾಣಿಸ್ತದೆ. ಮಗುವಿಗೆ ನಾವು ಒಂದು ನೀರಿನ ಸೌಂದರ್ಯವನ್ನು ಈ ರೀತಿ ಒಂದು ಬಾಟ್ಲಿ ಮಟ್ಟಕ್ಕೆ ಇಳಿಸೋದನ್ನು ನಾವು ಯಾವಾಗ ಹೇಳ್ಕೊಳ್ತೀವೋ ಆ ಮಗುವಿನಲ್ಲಿ ಯಾವತ್ತಿಗೂ ಕೂಡ ನೀರನ್ನು ಕುರಿತಾದಂಥ ಒಂದು ಸಾಂಸ್ಕೃತಿಕ ಪ್ರತಿಭೆ ಜಾಗೃತ ಕೊಳ್ಳದ ರೀತಿಯಲ್ಲಿ ಬಂದಾಗುತ್ತೆ. ಅದರಿಂದಾಗಿ ನಮ್ಮ ಕಾಲಘಟ್ಟದಲ್ಲಿ ನೀರು ಅಂದರೆ ಒಂದು ಮಡಿಕೆ ನಮಗೆ ಕಾಣಿಸ್ತದೆ. ಮಡಿಕೆ ಇನ್ನೂ ಚೆನ್ನಾಗಿರೋದೇನಪ್ಪ ಅಂದರೆ ನೀರು ಅಂತಂದರೆ ಕೊಳಗಳು ಕುಂಟೆಗಳು ಕೆರೆಗಳು ಬಾವಿಗಳು ಮರ್ತ್ಬಿಡೋಣದಾಗಿ ಮನೆಯ ವಾತಾವರಣದಲ್ಲೇ ಮನೆಯ ಒಳಗಡೆ ನೀರನ್ನು ಇಡುವುದಕ್ಕೆ ಬಹಳ ಅದ್ಭುತವಾದಂಥ ದೈವಿಕವಾಗಿರುವಂಥ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿರ್ತೀವಿ. ಅದು ಕಂಚಿಂದಿರ್ಬೋದು ಅಥವಾ ಮಡಿಕೆದೇ ಇರ್ಬೋದು ಅದನ್ನು ಇಡೋದಕ್ಕೆ ಆ ಕೆಳಗಡೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಇದನ್ನು ನೇಯ್ತಿದೆ ನೋಡ್ಬೋದು. ಅದರ ನಂತರ ಸ್ವಲ್ಪ ಅವಕಾಶ ಇದ್ದರೆ ಅಲ್ಲಿ ನಮ್ಮದು ಹುರುಳಿ ರಾಗಿ ಈ ಥರದ ಯಾವಾಗಲೂ ಕೂಡ ಅಲ್ಲಿ ಇರೋ ರೀತಿಯಲ್ಲಿ ತಣ್ಣಿಗಿಡೋ ರೀತಿಯಲ್ಲಿ ಒಂದು ಸೌಂದರ್ಯವನ್ನು ಸೃಷ್ಟಿ ಮಾಡ್ತಿದ್ರು. ಆ ಬಳ್ಳಿಗಳು ಹುರುಳಿ ಬಳ್ಳಿಯಾದಾಗ ಆ ಮಡಿಕೆ ಮೇಲೆ ಹಬ್ಬೋದ್ರಿಂದಾಗಿ ಮಗುವಿಗೆ ಕಲಾ ಶಿಕ್ಷಣ ಅನ್ನೋದು ಆ ನೋಟದಿಂದಲೇ ಬರ್ತಾ ಇತ್ತು. ಆದರೆ ಇವತ್ತು ಹಂಗಾಗ್ತಾ ಇಲ್ಲ ನಮಗೆ. ಯಾಕಂತಂದರೆ ಯಾವುದನ್ನು ನೀವು ಸೌಂದರ್ಯಾತ್ಮಕಗೊಳಿಸೋದಿಲ್ವೋ ಕಾವ್ಯಾತ್ಮಕಗೊಳಿಸೋದಿಲ್ವೋ ರೂಪಾತ್ಮಕಗೊಳಿಸೋದಿಲ್ವೋ ಕೇವಲ ಅಬ್ಸ್ಟ್ರಾಕ್ಟ್ ಅಥವಾ ಕೇವಲ ವಸ್ತು ಅನ್ನೋದಷ್ಟೇ ನೀವು ಮಗುವಿಗೆ ಇಂಪ್ರಿಂಟ್ ಆಗೋದಕ್ಕ ಆ ಮಕ್ಕಳಿಗೆ ಒಂದು ವಾತಾವರಣವನ್ನು ನೀವು ಕಲ್ಪಿಸ್ಕೊಂಡಿರೋ ಅಲ್ಲಿ ನಿಜಕ್ಕೂ ನಾವು ದೊಡ್ಡ ಅಪರಾಧ ಮಾಡ್ತಾ ಇದ್ದೀವಿ ಅಂತ ಭಾವಿಸ್ಬೇಕು. ಆದರೆ ಆ ರೀತಿ ಯಾರು ಭಾವಿಸೋದಿಲ್ಲ. ಅದರ ಬದಲಾಗಿ ನಿಮಗೆ ಆ ವಾಟರ್ ಬಾಟ್ಲ್ ಅನ್ನೋದು ಇವತ್ತು ಎಷ್ಟು ದೊಡ್ಡ ಬಿಸ್ನೆಸ್ ಆಗಿದೆ ಅದರ ಹಿಂದೆ ಅಂತ ಅನ್ನೋದನ್ನು ನೀವು ನೋಡಿದ್ರೆ ಇವತ್ತು ವಾಟರ್ ಬಾಟ್ಲ್ ಅನ್ನೋದು ಕೇವಲ ಈ ರೀತಿಯ ವಾಟರ್ ಬಾಟ್ಲಿ ಇರ್ತಾ ಇಲ್ಲ, ಒಂದು ಪರ್ಮನೆಂಟ್ ಆದ ವಾಟರ್ ಬಾಟ್ಲಿಗೆ 2,000-3,000 ರೂಪಾಯಿವರೆಗೂ ಕೂಡ ವ್ಯಯಿಸಬಲ್ಲಂಥ ತಂದೆ ತಾಯಿಗಳು ಏನಂದ್ಕೊಳ್ತಾರೆ ಅಂತಂದರೆ ಅವರು ಏನೋ ಒಂದು ತಮ್ಮ ಮಗುವಿಗೆ ಭಾಳ ದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದರು ಅಂದ್ಕೊಳ್ತಾರೆ. ಅದರ ದುರಂತ ಅಂತಂದರೆ ಅವರು ಆ ಮಗುವಿನ ಭಾಳ ದೊಡ್ಡ ದೈವಿಕತೆ ಆ ಸ್ಪಿರಿಚುವಾಲಿಟಿ ಆ ಕಲ್ಪನಾತ್ಮಕವಾದಂಥ ಆ ಡಿವಿನಿಟಿಯನ್ನು ನಾಶ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಅದರಿಂದಾಗಿ ನಮಗೆ ಭೂಮಿಯ ಮೇಲೆ ಆಗ್ತಾ ಇರೋದಾಗಲಿ ಅಥವಾ ಭೂಮಿಯ ಒಳಗೆ ಕಳೆದ ಎಷ್ಟು ವರ್ಷಗಳಲ್ಲಿ ಆಗ್ತಾ ಇರೋದಾಗಲಿ ಅಥವಾ ಈಗ ನಾವು ಏನು ಡೆವಲಪ್ಮೆಂಟ್ ಅಂತ ಕರಿತಾ ಇದ್ದೀವಿ ಆ ಡೆವಲಪ್ಮೆಂಟ್ನಲ್ಲಿ ಭಾಗವಾಗಿ ಆಗ್ತಾ ಇರುವಂಥ ಭಾಳ ಸೊಗಸಾಗಿ ಮಾತಾಡಿದ್ರು ಚನ್ನೇಶ್ ಅವರು. ಹೈವೇಗಳು ಚತುಷ್ಪಥಗಳು ಅಷ್ಟಪಥಗಳು ಕಾರಿಡಾರ್ಸ್ ಅವು ಏನನ್ನು ಮಾಡ್ತವೆ ಒಂದು ಭೂಮಿ ಮೇಲೆ ಅನ್ನೋದನ್ನು ತುಂಬ ಚೆನ್ನಾಗಿ ಕಟ್ಬಿಟ್ರು. ಪದ್ಯದ ರೀತಿಯಲ್ಲಿತ್ತು ಅವ್ರ ಮಾತುಗಳು ನಾನು ಭಾವಿಸ್ತೀನಿ. ಯಾಕೆಂತಂದರೆ ಇವತ್ತು ಇಂಡಿಯಾ ದೇಶದಲ್ಲಿ ಆಗ್ತಾ ಇರುವಂಥ ಹೈವೇ ಪಾಲಿಟಿಕ್ಸ್ ಹೈವೇ ಡೆವಲಪ್ಮೆಂಟಿಂದ ಅದೆಷ್ಟು ಕೋಟ್ಯಾಂತರ ಮಿಲಿಯಾಂತರ ಹಣ ಕೆಲವೇ ಕೆಲವರಿಗೆ ಸೇರ್ತಾ ಇದೆ ಅನ್ನೋದನ್ನು ನಾನು ಅಧ್ಯಯನ ಮಾಡಬೇಕಾಗಿತ್ತು. ಒಂದೇ ಒಂದು ಸಣ್ಣ ಉದಾಹರಣೆ ಅಂತಂದರೆ ನಾನು ಮಕ್ಕಳಿಗೆ ಒಂದು ನಾಟಕ ಮಾಡಬೇಕಿತ್ತು. ಅರಬಿಕ್ ಒತ್ತೂರಲ್ಲಿ ಆ ಮಕ್ಕಳಿಗೆ ಒಂದು ನಾಟಕ ಮಾಡಿದೆ. ಆ ನಾಟಕ ಮಾಡಿದ್ರೆ ಮಜ್ಜಿಗೆ ಬಾವಿ ಅಂತ. ಯಾಕೆ ಮಜ್ಜಿಗೆ ಬಾವಿ ಅಂತಂದರೆ ಅವರ ಅವ್ರಿಗೆ ಆ ಮಜ್ಜಿಗೆ ಬಾವಿ ಬಗ್ಗೆ ಗೊತ್ತಿರಲಿಲ್ಲ.
ಮಕ್ಕಳಿಗೆ ನಾನೇ ಹೋಗಿ ಮಜ್ಜಿಗೆ ಬಾವಿಯಲ್ಲಿ ಹುಡುಕಿ ಅಂತೇಳಿ ಅವ್ರ ತಂದೆ ತಾಯಿಗಳಿಗೆ ಹೇಳಿ ಹುಡುಕಿಸಿದ್ರೆ ಆ ಮಜ್ಜಿಗೆ ಬಾವಿ ಅನ್ನೋದು ಹೈವೇಯಲ್ಲಿ ಮುಚ್ಚಿ ಹೋಗಿದೆ ಅದರ ಪಾದದ ಕೆಳಗೆ. ಯಾವುದಾದ್ರು ಮಜ್ಜಿಗೆ ಬಾವಿ, ಒಬ್ಬ ಅಜ್ಜಿ ಮಜ್ಜಿಗೆ ಮಾಡ್ತಾ ಇದ್ದರು, ನೋಡ್ತಾಳೆ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ನೀರು ಬಿಸಿಲು ಕುಡಿಯೋದಕ್ಕೋಸ್ಕರ ನೋಡಿದ್ಲು. ಮಜ್ಜಿಗೆಯನ್ನು ತಲೆಯ ಮೇಲೆ ನೆತ್ತಿಯ ಮೇಲೆ ಹೊತ್ತು ಮಾರಿ 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 ಕೂಡಿ ತಿನ್ನಿಸಿದ ಕಾಸಿನಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಮಜ್ಜಿಗೆ ಬಾವಿನ ಅಂತೀವಿ. ಅದರಲ್ಲಿ ನೀರು ಕುಡಿದ ನೆನಪುಗಳನ್ನು ನಾನು ಸಂಗ್ರಹಿಸಿದ್ದೀನಿ. ನಮಗೆ ಮಜ್ಜಿಗೆ ಕುಡಿದಂತೆಯೇ ಆಗ್ತಾ ಇತ್ತು ಬಾವಿಯಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿ ನೀರು ಕುಡಿದಂತೆ ಅಂತ ಬಾವಿ ಏನಾಗಿದೆ ಅಂತ ಮಕ್ಕಳಿಗೆ ಗೊತ್ತಿರಲಿಲ್ಲ. ಅವಾಗ ನಾನು ಒಂದು ಪುಸ್ತಕನ ಕೊಟ್ಟೆ ಅವರಿಗೆ, ಅದು ಒಂದು ಸಂಶೋಧನಾ ಕೃತಿ ಕೊಟ್ಟೆ. ಏನ ಸಂಶೋಧನಾ ಕೃತಿ ಅಂತಂದರೆ ಭಾರತ ದೇಶದಲ್ಲಿ ಈ ಥರ ಹೈವೇ ಇಲ್ಲಿಂದ ಅದೆಷ್ಟು ದೊಡ್ಡ ರೀತಿಯ ಏನಂತೀರಿ ನೀವು ದರೋಡೆ ನಡೀತಾ ಇದೆ, ಒಳ್ಳೆ ಆಗ್ತಾ ಇದೆ ಸಂಪತ್ತು ಅನ್ನುವಂಥ ಪಿ ಎಚ್ ಡಿ ಕೃತಿನ ಕೊಟ್ಟೆ ಮಕ್ಕಳಿಗೆ. ಇದನ್ನು ಓದಿ ಅಳವಡಿಸಿ ಡೈಲಾಗ್ ಆಗಿ ಓದಿದ್ರು ಮಕ್ಕಳು ಅಳವಡಿಸಿ. ನಾನೇನು ತಿರೋದಿನ ಅಂತಂದರೆ ಬರೀ ನೀರಿನ ಪ್ರಜ್ಞೆ ಅಷ್ಟೇ ಕುಸಿತ ಇಲ್ಲ, ಅದಕ್ಕಿಂತಲೂ ಕಾರಣವಾಗಿರುವಂಥ ನಮ್ಮ ಪರಂಪರೆಗಳ ಸಾಂಸ್ಕೃತಿಕ ತಳಹದಿಗಳಿದ್ದಾವಲ್ಲ, ಅವು ಯಾವತ್ತಿಗೂ ಕೂಡ ನಮ್ಮ ಮುಂದಿನ ಮಕ್ಕಳಿಗೆ ತಲುಪಲಾಗದಂತೆ ಕಡಿದು ತೀರ್ತಾ ಇದ್ದಾವೆ. ಇದು ಯಾವುದೇ ಕಾರ್ಪೊರೇಟ್ ಎಕಾನಮಿ ಮಾಡುವಂಥ ದ್ರೋಹ. ಅದಕ್ಕೇ ಆ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ಏನು ಕರಿತಾ ಇದ್ದಾರೆ, ಬಿ ಸ್ಕೂಲ್ಸ್ ಅಂತ ಏನು ಕರಿತಾ ಇದ್ದಾರೆ ಪ್ರಪಂಚದಲ್ಲಿ. ಇವತ್ತು ಇಡೀ ಪ್ರಪಂಚವನ್ನು ನಿರ್ವಹಿಸ್ತಾ ಇರೋದು ಈ ಬಿ ಸ್ಕೂಲ್ಗಳಲ್ಲಿ ಇರುವಂಥ ಬುದ್ಧಿಮತ್ತೆ ಅಂತಂದು. ಸೊ ಅದರಿಂದಾಗಿ ಅವರಿಗೆ ಒಂದು ಎಥಿಕಲ್ ಪ್ರಶ್ನೆ ಇಲ್ಲ ಅಂತ. ಟು ಸೆಲ್ ಸ್ನೋ ಐಸ್ ಟು ಎಸ್ಕ್ಯೂಮೋ ಬಹಳ ದೊಡ್ಡ ಸಕ್ಸಸ್ಫುಲ್ ಸಿಇಒ, ಇವನು ಬಹಳ ದೊಡ್ಡ ಸಕ್ಸಸ್ಫುಲ್ ಸಿಇಒ. ಯಾವ ನೆಲದಲ್ಲಿ ನೀರು ಅನ್ನೋದು ಬಹಳ ದೊಡ್ಡದಾಗಿ ಹಂಚ್ಕೋಬೇಕಾಗಿರುವಂಥ ಒಂದು ಸಂಬಂಧ ಅಂತ ಇತ್ತು, ಒಂದು ಸಂಸ್ಕೃತಿ ಅಂತಿತ್ತು ಮತ್ತು ನಡೆಯಾಗಿತ್ತು, ಅದರ ಒಳಗಡೆ ನಿಮಗೆ ಈ ರೀತಿಯ ಕಮಾಡಿಫೈ ಮಾಡಿ ಈಗ ನಮಗೆ ಯಾವ ನಾಚಿಕೆ ಯಾವ ಎಗ್ಗು ಯಾವ ಇಂಜರಿಕೆಯೂ ಇಲ್ಲದಂತೆ ಇದನ್ನು ಒಂದು ಪ್ರತಿಷ್ಠಿತೆಯ ಗುರುತಿನಂತೆ ಬಿಂಬಿಸ್ತಾ ಇರುವಂಥ ಸೆಲೆಬ್ರಿಟೀಸು, ಕ್ರೀಡಾಪಟುಗಳು, ಸಿನಿಮಾ ತಾರೆಯರು, ಇದು ನಮ್ಮ ಆದರ್ಶ ಆಗಿದೆ. ಎಷ್ಟು ದುರಂತದ್ದು ಅಂತ ನಾವು ಇದನ್ನು ಅರ್ಥ ಮಾಡ್ತೇವೆ. ನನಗೆ ಹೆಚ್ಚಿಗೆ ಇವತ್ತಿನ ಈ ಎರಡು ವಿಚಾರಗಳು ಏನಿದ್ದಾವೆ ಇವು ಬಹಳ ದೀರ್ಘವಾಗಿ ಚರ್ಚೆ ಆಗಬೇಕಾಗಿರುವಂಥ ಉಪನ್ಯಾಸಗಳಾಗಿವೆ. ಬೇರೆ ನಮ್ಮ ನಮ್ಮ ನೆಲೆಗಳಲ್ಲಿ ನಮ್ಮ ನಮ್ಮ ಭೌಗೋಳಿಕ ನೆಲೆಗೆ ತಕ್ಕಂತೆ ಆಗಿರ್ಬೋದಾದ ಜೊತೆಗಿಟ್ಟು ನಾವು ಇದನ್ನು ಮಾತಾಡಬೇಕಾಗುತ್ತೆ. ಆ ಒಂದು ಹೆಚ್ಚೆಚ್ಚಿಗೆ ಹೇಳಿದ್ರೆ ಕುಸಿಯುವುದಂತೆ ಪ್ರಜ್ಞೆಯನ್ನು ತಡೀಬೋದು. ನನಗೆ ಏನು ಬಾಲು ಭಾಳ ಸಂತೋಷ ಆಗಿದ್ದೇನು ಅಂತಂದರೆ, ನಾನು ಬಾಲು ಅವರ ಇದನ್ನು ಓದ್ತೇನೆ, ಇನ್ನೂ ಒಂದ್ಸರಿ ಓದ್ಬೇಕಾಗಿದೆ ಅವರ ಭಾಷಣ. ಅತ್ಯಂತ ಬೇರೆಯದೇ ಮಾತುಗಳ ಮೂಲಕ ಅವರು ಒಂದು ಚರಿತ್ರೆಯನ್ನು ಬರೆದಿದ್ದಾರೆ. ಚರಿತ್ರೆ ಏನು ಚರಿತ್ರೆ ಅರ್ಥನ ಚರಿತ್ರೆ, ಯಾಕಂದರೆ ನಮಗೆಲ್ಲ ಚರಿತ್ರೆ ಇಲ್ಲ. ಅದಕ್ಕೇ ಕೋಸಂಬಿಯವರ ಮಾತನ್ನು ತುಂಬ ಸೊಗಸಾದ ರೀತಿಯಲ್ಲಿ ಪುರುಷೋತ್ತಮ ತಮ್ಮ ಮುಂದೆ ಮಾಡಿಸಿ ಭಾರತ ದೇಶದ ಚರಿತ್ರೆ ಅಪೂರ್ಣ ಚರಿತ್ರೆ, ಮತ್ತು ಅದು ಯಾವತ್ತೂ ಕೂಡ ಜನರ ಜೀವನದ ಮೂಲಕ ರೂಪುಗೊಂಡಂಥ ಚರಿತ್ರೆ ಅಲ್ಲ. ಸೊ ಅದನ್ನು ಕಿಳಪಣದ ಹಾಗೆ ಅಂತಂದರೆ ಎಲ್ಲಿಯ ತನಕ ಬೇಟೆಗಾರರು ತಮ್ಮ ಅನುಭವಗಳನ್ನು ದಾಖಲಿಸುತ್ತಾರೋ ಬಲಿಪಶುಗಳು ಚರಿತ್ರೆ ದಾಖಲಾಗುವುದಿಲ್ಲ. ಬಲಿಪಶುವಿನ ನೀನು ಹುಲಿಯನ್ನು ಕೊಂದು ನಾನು ಬಂದೆ ಅಂತ ನೀನು ಹೇಳ್ಬೋದೇ ಹೊರತಾಗಿ ಹುಲಿ ಅದು ಹುಲಿ ಚರಿತ್ರೆ ಅಲ್ಲ, ಅದು ಮನುಷ್ಯನ ಚರಿತ್ರೆ. ಹುಲಿ ಚರಿತ್ರೆ ಬರೆದ್ರೆ ಆ ರೀತಿಯಲ್ಲಿ ಅಪ್ರಕಟಿತವಾಗಿದ್ದಂಥ ಲೋಕ ಏನಿತ್ತು ಭಾರತ ದೇಶದೊಳಗಡೆ, ಮಣ್ಣಲ್ಲಿ ಗಟ್ಟಿ ಇದ್ದುಬಿಟ್ಟು ಪಾತಾಳದಲ್ಲಿ ಏನೋ ಆಗೋದಿತ್ತು ಅಂತಲ್ಲ, ಆ ಪಾತಾಳ ಕತ್ತಲಲ್ಲಿದ್ದಂಥ ಒಂದು ದೊಡ್ಡ ಲೋಕವನ್ನು ಅಕ್ಷರಸ್ಥಗೊಳಿಸಿದಂಥ ಈ ಆಧುನಿಕ ಕಾಲಘಟ್ಟ ಇದೆಯಲ್ಲ, ಇದು ತುಂಬ ದೊಡ್ಡ ರೀತಿಯ ಏನು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತೆರೆದಂಥ ಬಾಗಿಲಾಗಿತ್ತು. ಸೊ ಆ ಕಾರಣಕ್ಕಾಗಿ
ಅದು ಹೇಗೆ ಓಪನ್ ಆಗ್ತಾ ಇತ್ತು ಅಂತನ್ನೋದನ್ನು ತುಂಬ ಸೊಗಸಾಗಿ ಭಾಗವತಂ ಭಾಷಣದಲ್ಲಿ ಬರೆದಿದ್ದಾರೆ. ಯಾಕಂದರೆ ನನ್ನ ಅನುಭವ ಕೂಡ ಆಗಿದೆ, ಇಬ್ಬರು ಒಂದೇ ಅನುಭವನ ಹಂಚಿಕೊಂಡಿದ್ದೀವಿ. ಸ್ವಲ್ಪ ಕಾಲಘಟ್ಟ ಬೇರೆ ಇರ್ಬೋದು, ನೀವು ಸ್ವಲ್ಪ ಜೂನಿಯರ್ ಅಂತ ಅನ್ಸುತ್ತೆ, ನನ್ನ ವಾರ್ಗಿಯವರು ಗೊತ್ತಿರೋದು ಜೂನಿಯರ್ ಅಂತ. ಸೊ ನೀವು ಕೂಡ 8ನೇ ತರಗತಿಯಲ್ಲಿ ಆ ಲೈಬ್ರರಿ ಸಂಪರ್ಕಕ್ಕೆ ಬರ್ತೀವಿ, ಗ್ರಂಥಾಲಯ ₹10 ನೀವು ಹೋಗಿ ಅಲ್ಲಿ ಸದಸ್ಯತ್ವ ತಗೊಳ್ಳೋಕ್ಕೆ ಖರ್ಚು ಮಾಡ್ತೀವಿ. ಮನೆಗೆ ಗಾಡಿ ಬಿಡಿದ್ರು ಪುಸ್ತಕ ತಗೊಂಡ್ಬಂದು ಕೊನೆ ಬೆಂಚಲ್ಲಿ ಹೋಗ್ತಾ ಇರ್ತೀವಿ, ಕೂತ್ಕೊಂಡು ಪಾಠ ಮಾಡ್ತಾ ಇದ್ದೀವಿ. ಸರಿನಾ? ನೀವು ಲಕ್ಷದಾಗಿದ್ದೀರಿ, ನಿಮ್ಮ ಸ್ಟೂಡೆಂಟ್ ಒಬ್ಬರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕತೆ ಕಾದಂಬರಿ ಹೋಗ್ತಾಯಿದ್ರೆ ಅವಾಗ ನಾವು ಬಿಟ್ಟು ಸುಮ್ಮನೆ ತಮಾಷೆ ಮಾಡಿದೆ. ಬಹುಶಃ ನೀವು ಅವಾಗ ಓದಿರೋಂಥ ಅಡಿಗರದ್ದು ಭೂಗರ್ಭ ಯಾತ್ರೆ ಆಗ್ಬೋದು, ಗಲಿವರ್ದು ಆಗ್ಬೋದು, ಅದೆಲ್ಲಕ್ಕಿಂತ ನನಗೆ ತುಂಬ ಸ್ಟ್ರೈಕಿಂಗ್ಲಿ ಮ್ಯಾಜಿಕಲ್ ಅನಿಸಿದ್ದು ಲಾರಾ ಇಂಗಲ್ಸ್ ವೈಲ್ಡ್ ಅವರ ದೊಡ್ಡ ಕಾಡಿನಲ್ಲಿ ಊಟ ಮಾಡಿ. ಬಹುಶಃ ನೀವು ಯಾರಾದ್ರೂ ಈ ಕೃತಿಯನ್ನು ನೋಡಿರ್ತೀರಿ, ಅಥವಾ ನೋಡಲಿಲ್ಲ ಅಂದರೆ ನೀವು ಖಂಡಿತವಾಗ ಪುಸ್ತಕ ಓದಬೇಕು ಮತ್ತು ಅದನ್ನು ಮುಟ್ಟಬೇಕು. ಅದರಲ್ಲಿರುವಂಥ ಚಿತ್ರಗಳ ಸೊಗಸನ್ನು ನೋಡಬೇಕು, ಅಲ್ಲಿರುವಂಥ ಭಾಷೆ ಸೊಗಸನ್ನು ನೋಡಬೇಕು. ಮತ್ತು ಹೊಸದಾಗಿ ವಸಾಹತು ಶಾಲೆ ಕೊಡ್ತಿರುವಂಥ ಅಮೆರಿಕಾ ದೇಶದಲ್ಲಿ ಕೃಷಿಯನ್ನು ವಿಸ್ತರಿಸುವುದಕ್ಕೆ ಆದಂಥ ಕಾಲಘಟ್ಟದ ಅನುಭವಗಳನ್ನು ಅಷ್ಟು ಸುಂದರವಾದ ರೀತಿಯಲ್ಲಿ ಒಂದು ಚರಿತ್ರೆಯಾಗಿ ಯಾರೂ ಬಳಸಿಲ್ಲ, ಚೆನ್ನಾಗಿದೆ ಅಂತ ನೀವು ಅವಾಗ ಓದಿದ್ದೀರಿ, ಭಾಳ ಸಂತೋಷಪಟ್ಟೆ. ಅದಾದ ನಂತರ ನಿಮ್ಮ ದಾರಿ ಬೇರೆ ಆಯಿತು, ಯಾಕೆಂದರೆ ನೀವು ವಿಜ್ಞಾನ ನಿಮ್ಮ ಆಯ್ಕೆಯ ಕ್ಷೇತ್ರ ಆಯಿತು. ಅಲ್ಲಿಂದ ಹೆಚ್ಚಿಗೆ ನಿಮ್ಮ ಬರಹಗಳು, ನೀವು ಬರೆದಿರೋ ಕೃತಿಗಳು ಯಾವತ್ತೂ ಕೂಡ ನಮಗೆ ಭಾಳ ಕುತೂಹಲದಿಂದ ಒಂದು ಹೊಸ ಮಗ್ಗಲನ್ನು ನಮಗೆ ಕಾಣಿಸ್ತಾರೆ ಅನ್ನೋವಂಥ ಆಸ್ತಿಯಿಂದಲೇ ನಾವು ನಿಮ್ಮ ಇದನ್ನು ನಾನು ಓದ್ತಾ ಬಂದಿದ್ದೇನೆ. ಸೋ ಹ್ಯಾಪಿ ಟು ಬಿ ಹಿಯರ್ ವಿತ್ ಯು. ಗೊತ್ತಿಲ್ಲ, ಚರಿತ್ರೆಯಲ್ಲಿ ನನಗೆ ಈ ಥರದ್ದೊಂದು ಅವಕಾಶ ಸಿಕ್ಕಿದೆ. ಒಬ್ಬರು ನೆನಪಾಗಲ್ಲ ಬಾಲವಂತ, ಬಾಲವಂತ ಕರೆಯೋದು ಡಾಕ್ಟರ್ ಜೆ ಬಾಲಕೃಷ್ಣ ಅಂತಿದ್ದಾರೆ, ನಾನು ಬಾಲವಂತರೆ ಕರೆಯೋದು. ಬಾಲವಂತ ಇಸ್ ನೋನ್ ಆಸ್ ಬಾಲವಂತ ಸರ್. ಸೊ ನನಗೆ ಬಾಲು ಅಂದರೆ ಒಬ್ಬ ಬಾಲು ನೆನಪಾಗೋದಿಲ್ಲ. ಬಾಲು ಅಂದರೆ ಈ ಕಡೆಗೆ ನಚಿಕೇತನಿಯ ಹಾಸ್ಟೆಲ್, ಈ ಕಡೆಗೆ ಕಾಲೇಜು, ಅದರ ಮಧ್ಯೆ ಇರುವಂಥ ಪಾರ್ಕು, ಆ ಪಾರ್ಕಲ್ಲಿ ಆಕಾಶ ಮಲ್ಲಿಗೆ ಮರ, ಆ ಮರದ ಕೆಳಗಡೆ ನಾವು ಲಕ್ಷ್ಮೀಪತಿ ಕೋಲಾರ, ಸೋಮು, ಆ ಸೋಮಶೇಖರ್ ಅಮರ್ ಎಂಬುದು ಅಮರ್ ಎಲ್ಲ ಬಂದಿದ್ದಾರೆ. ಹೀಗೆ ಒಂದು ಹೂಗುಂಚು ಥರ ಇಷ್ಟು ಹೂಗಳು ನಮ್ಮನ್ನ. ಸೋಮು ಎಂಥ ಸುಂದರವಾದ ಕವಿ ಅಂತಂದರೆ, ಸೋಮು ಜೊತೆಗಿದ್ದರೆ ಮಾತ್ರ ಆ ಕಾವ್ಯ ಅನುಭವ ಅನ್ನೋದು ಏನು ಅಂತ ಗೊತ್ತಾಗ್ತದೆ. ಯಾರ್ಯಾರದೋ ಪದ್ಯಗಳನ್ನು ಸಾಲುಗಟ್ಟಲೆ ಪುಟ್ಟುಗಟ್ಟಲೆ ಓದುವಂಥ ಕವಿ ನಾನು ನೋಡೇ ಇರಲಿಲ್ಲ. ಆದರೂ ಪದ್ಯಗಳಲ್ಲ, ಯಾರ್ಯಾರದೋ ಪದ್ಯಗಳಲ್ಲ, 20 ಪುಟಗಳ ಪದ್ಯಗಳು. ಅದೊಂದು ಜರ್ನಿ, ಅದು ಅಲ್ಲಿಂದ ಆರಂಭ ಆದಂಥ ಜರ್ನಿ. ಭಾಳ ಚೆನ್ನಾಗಿ ನಿಮ್ಮ ಭಾಷೆಗಳಲ್ಲಿ ನೀವು ಗುರುತಿಸಿದ್ದೀರಿ. ದಲಿತ ಚಳುವಳಿಯ ಸ್ಫೋಟ ಏನಿದೆ ಏನಿದೆ ಅದು ಇಡೀ ಚರಿತ್ರೆಯ ದಿಕ್ಕನ್ನು ಬದಲಿಸಿದ್ದು. ಅದರಿಂದಾಗಿ ನೀವು ಇನ್ನಷ್ಟು ಪರ್ಸನಲ್ಲಾಗಿಯೇ ನೀವು ಅಲ್ಲಿ ಬರಿಬೇಕು ಅಂತ ನನಗೆ ಅನ್ನಿಸ್ತೇನೆ. ಬರಿಬೇಕು ಯಾಕಂದರೆ ಪರ್ಸ್ನಲ್ಲಾಗಿ ಬರಲಾಗಿಯೇ ಅದಕ್ಕೊಂದು ಅಥೆಂಟಿಸಿಟಿ ಬರೋದು. ಇಲ್ಲ, ಎಲ್ಲರೂ ಹೇಳಿದಂತೆ ಹೇಳಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಇದು ಪ್ರೆಸೆನ್ಸ್ ಕಾಣೋದಿಲ್ಲ, ಮೋಸ್ಟ್ ಪ್ರೆಸೆಂಟ್ ಬೇರೆ ಏನು ಹುಡುಗಾಟನ. ಆವಾಗ ಆ ಥರದ ಒಂದು ಆ ಪ್ರಜ್ಞಾಸ್ಫೋಟದಲ್ಲಿ ಲಕ್ಷ್ಮೀಪತಿ ಕೋಲಾರ ಎಷ್ಟು ಹೆಮ್ಮೆ ಪಡಬಹುದಾದಂಥ ದೊಡ್ಡ ಸ್ಕಾಲರ್ ಇವತ್ತು ದ್ವಾರಿ ವಾಟೆವರ್ ಇಟ್ ಮೇ ಬಿ. ಸ್ವಲ್ಪ ರಾಜಕೀಯವಾಗಿ ನಾವು ದ್ವಾರಿಯ ಆಲೋಚನೆಗಳ ಜೊತೆಗೆ ಹೋಗೋಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಅವರ ಬರವಣಿಗೆ, ಅದಾದಮೇಲೆ ನೀವು ಇನ್ನೂ ಆರು ಅದೆಲ್ಲ ಹೋಗ್ಲಿ, ನಾನು ಭಾಳ ಸಂತೋಷ ಆಗಿದ್ದು. ಶಂಕರೇಗೌಡರು ಎಷ್ಟು ಚೆನ್ನಾಗಿದೆ ಗೊತ್ತ, ಅವ್ರ ಭಾಷೆ ಭಾಳ ಸಂತೋಷ ಆಯಿತು. ಅವ್ರು ಇದರ ಇರುವಾಗ ಗೊತ್ತಿಲ್ಲ ಬಟ್ ಇದಾರ ಎಲ್ಲಿ ಶಂಕರೇಗೌಡ್ರೆ ಇದೀರ ತಾವು ಇದ್ರ? ಓಕೆ, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಈಗ ಏನು ಮಾಡಬೇಕಾಗಿದೆ ಅಂತಂದರೆ, ನಾವು ಅನುಭವಿಸ್ತಿರೋ ಬಿಕ್ಕಟ್ಟೇನಪ್ಪ ಅಂತಂದರೆ, ಎಲ್ಲ ಬಿಕ್ಕಟ್ಟೆಗಳಿಗಿಂತಲೂ ಕೂಡ ಭೌತಿಕವಾಗಿ ಕಾಡ್ತಾ ಇರೋಂಥ ಎಲ್ಲ ಬಿಕ್ಕಟ್ಟೆಗಳ ಆಚೆಗಿನ ಬಿಕ್ಕಟ್ಟನ್ನು ನಾವು ನೋಡಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ. ಇನ್ನು ಮುಂದೆ ಒಂದು 20-25 ವರ್ಷದ ಕಾಲಕ್ಕೆ ಬರಬಹುದಾದಂಥ ಬಿಕ್ಕಟ್ಟುಗಳೇನು ಅವರಿಗೆ ಅನ್ನೋದನ್ನು ನಾವು ದೃಷ್ಟಿಯಲ್ಲಿಟ್ಕೊಂಡಾಗ ನಿಜಕ್ಕೂ ಕೂಡ ಅವರಿಗೆ ತುಂಬ ದೊಡ್ಡ ರೀತಿಯಲ್ಲಿ ಡಿಸ್ಕನೆಕ್ಷನ್ ಆಗುತ್ತೆ, ಡಿಸ್ಕನೆಕ್ಟ್ ಆಗ್ತದೆ. ಯಾವ ರೀತಿ ಡಿಸ್ಕನೆಕ್ಟ್ ಆಗ್ತಾರೆ ಅಂತಂದರೆ, ಸಂಪೂರ್ಣವಾಗಿ ಇದುವರೆಗೂ ಕೂಡ ಯಾವುದು ತಮ್ಮನ್ನು ಜೀವಕೋಶಕವಾಗಿ ಇನ್ಕ್ಯುಬೇಟ್ ಮಾಡ್ತಾ ಇತ್ತೋ ಆ ಜೀವ ಪರಿಸರದಿಂದ ಆ
ಅವರು ಡಿಸ್ಟ್ರಿಂಕ್ ಆಗ್ತಾರೆ. ಯಾಕೆ ಡಿಸ್ಟ್ರಿಂಕ್ ಆಗ್ತಾರೆ ಅಂತಂದರೆ ಅವರಿಗೆ ನಾವು ಇದು ಬಹಳ ಮುಖ್ಯ ಅನ್ನೋದನ್ನು ವರ್ಗಾಯಿಸಿರಲಾಗ್ತಾರೆ, ಹೇಳಿರಲಾಗ್ತಾರೆ. ಶಿಕ್ಷಣ ಖಂಡಿತವಾಗಿಯೂ ಇದನ್ನು ಮಾಡುವುದಿಲ್ಲ. ಈಗ ಬರ್ತಾ ಇರೋದು ಶಿಕ್ಷಣ ಏನು ಎನ್ ಇ ಪಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ನೂತನ ಶಿಕ್ಷಣ ನೀತಿ, ಅದು ಈ ದೇಶದ ಸರ್ವನಾಶಕ್ಕಷ್ಟೇ ಬರ್ತಾ ಇರೋದು. ವಿದ್ಯಾ ಕ್ಷೇತ್ರದ ಸರ್ವನಾಶ. ನಾವು ಬಯಸುವಂಥ ಧೀಮಂತ ಪೀಳಿಗೆ ಹುಟ್ಟುವುದಕ್ಕೆ ಸಾಧ್ಯವಿಲ್ಲದೆ ಕೇವಲ ಗುಲಾಮರಾಗುವಂಥ ಪೀಳಿಗೆಯನ್ನು ಸೃಷ್ಟಿಸೋದಕ್ಕೆ ತುಂಬ ದೊಡ್ಡ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅದರ ಮೂಲಕ ಏನಾಗುತ್ತೆ ಅಂತಂದರೆ ಈ 75 ವರ್ಷಗಳಿಂದ ಏನು ಬಾಗಿಲು ತೆರೆದಿತ್ತು ವಿದ್ಯೆಗೆ, ನಾವೆಲ್ಲ ಅದು ಆ ಪ್ರವೇಶ ದ್ವಾರದ ಮೂಲಕ ಏನು ಹೊಂದಿದ್ದೀವಿ ಅದು ಸಂಪೂರ್ಣವಾಗಿ ಮುಚ್ಚಲಾಗ್ತದೆ. ಯಾರೂ ಕೂಡ ಬಾಲಕರ ಒಂದು ವಿಜ್ಞಾನ ಆಯ್ಕೆ ಮಾಡ್ಕೋಬೇಕು ಅಂತ ಆಸೆಯಿಂದ ಓದಿ ವಿಜ್ಞಾನ ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಅಥವಾ ನಾನು ಅಂಬೇಡ್ಕರೇ ಆಗಬೇಕು, ನಾನು ಲಾನೇ ಓದಬೇಕು, ಅದಕ್ಕೋಸ್ಕರ ನನ್ನ ಶಿಕ್ಷಣ ಡಿಸೈನ್ ಆಗಬೇಕು ಅಂತ ಬಯಸೋ ರೀತಿಯಲ್ಲಿ ಶಿಕ್ಷಣ ಇಲ್ಲ. ಶಿಕ್ಷಣ ನಿಮ್ಮನ್ನು ಆ ರೀತಿ ಆಗದ ರೀತಿಯಲ್ಲಿ ನಿಮ್ಮನ್ನು ಚೌಕಟ್ಟಿಗೆ ಒಳಪಡಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಒಂದು ಹಿಡಿ ಮಣ್ಣು ಹಿಡಿದು ಕಣ್ಣು ತೆರೆಯಲಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗೆ ಆ ರೀತಿಯ ಶಿಕ್ಷಣವನ್ನು ನಾವು ಕಲಿಸಲಿಲ್ಲ ಅಂತಂದರೆ ಅತ್ಯಂತ ಗುಲಾಮಿಯವಾಗಿರ್ಬೋದಾದಂಥ ಮತ್ತು ನೆನ್ನೆ ತಾನೇ ಮಾತಾಡ್ತಾ ಹೇಳಿದೆ ಓಲ್ಡ್ ಸ್ಟೋರೇಜ್ಗಳು ಹೋಗಬೇಕು ಅಂತ ಶಿವಪ್ಪನವರು ಒಂದು ನೆನಪು ಕಲಿಸ್ಕೊಂಡಿದ್ರು. ಅವಾಗ ಹೇಳಿದೆ ಅನಿಸ್ತು ನನಗೆ, ಎಸ್ ಓಲ್ಡ್ ಸ್ಟೋರೇಜ್ ಬೇಕು. ತರಕಾರಿ ಮತ್ತು ಟೊಮೆಟೊಗಳನ್ನು ಇಡುವುದಕ್ಕಲ್ಲ, ಒಳಿತು ಹೋಗಲಿರುವ ನಮ್ಮ ಆತ್ಮಗಳನ್ನು ಅಲ್ಲಿ ಇಡುವುದಕ್ಕೆ. ನಾನು ಈ ಪದ್ಯನ ನೀವು ಎಷ್ಟೇ ರಿಸ್ಟ್ರಿಕ್ಟ್ ಮಾಡಿದರು ನಾನು ಅಧ್ಯಕ್ಷ ಆಗಿರೋದ್ರಿಂದಾಗಿ ಆ ಮಿತಿಯನ್ನು ಮೀರಿ ಏನು ಹೇಳಬೇಕಾಗಿದೆಯೋ ಅದನ್ನು ಹೇಳಬೇಕಾಗಿರೋದು ನನ್ನ ಹೊಣೆಗಾರಿಕೆ ಆಗಿರೋದ್ರಿಂದ ನಾನೊಂದು ಪದ್ಯವನ್ನು ಓದಿನೇ ನಿರ್ಗಮಿಸಿದೆ. ಕ್ಷಮೆ ಇರಲಿ. ಒಂದು ನಾನು ಒಂದು ಹರಳೆಲೆ ತಂದಿರಬೇಕಿತ್ತು ಅಂತ ಬಯಸಿದೆ. ಹರಳೆಲೆ ಸಿಕ್ಕಲಿಲ್ಲ ನನಗೆ. ಔಡಲ ಹಿಂದೆ ನನ್ನನ್ನು ಪತ್ತೆ ಆಗೋದಕ್ಕೆ ಕರೆದಿದ್ದಾಗ ಒಂದು ಏನಂತಾರೆ ಅದಕ್ಕೆ ಮುಟ್ಟಿದರೆ ಮುನಿ ಕೂತ್ಕೊಂಡೋಗಿ ಎಮ್ ಎ ಕ್ಲಾಸಲ್ಲಿ ಇದು ಏನು ಅಂತ ಕೇಳಿದ್ದೆ ನಾನು. ಅವಾಗ ಅದು ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವೇ ಎಲ್ಲೋ ಕಳೆದೋಗ್ಬಿಟ್ಟಿದೆಯಲ್ಲ, ಒಂದು ನಿಮಿಷ ಕ್ಷಮಿಸ್ಬೇಕು. ನನ್ನ ಪದ್ಯಗಳು ನನಗೆ ಬರ್ತೋಗೋ ಕಾಲ ಬಂದ್ಬಿಟ್ಟಿದೆ ಗುರು. ವಯಸ್ಸು ಅದು ಸಿಗಲಿಲ್ಲ. ಎಲ್ಲಿ ಬಿಡೋದು ಓಕೆ ಅದೇ ಅಲ್ಲ ನಿನ್ನೆ ಓದಿದ್ದು ಬಿಡ ಕೊಡ್ತಾನೆ ಬಗ್ಗೆ. ಒಂದು ಕೊನೆ ಗ್ಲಾನ್ಸು ನೋಡ್ತೀನಿ ಅದಾಗಲಿಲ್ಲ ಅಂದರೆ ಯಾವುದಾದ್ರೂ ಓಕೆ. ಇದು ಪರವಾಗಿಲ್ಲ ಅನಿಸುತ್ತೆ. ಅದು ಸಿಕ್ಕಿಲ್ಲ ಪದ್ಯ. ಅದು ನಿಜವಾದಂಥ ಜರ್ಮನಿ ಮುಳ್ಳುಗಳ ಬಗ್ಗೆ ಬಂದಿದ್ದೀನಿ. ಅದನ್ನು ಜರ್ಮನಿ ಮುಳ್ಳು ಹೂ ಬಿಡುತ್ತದೆ ಅದು ಹೂ ಪಲ್ಲೇರಲ್ಲ ಮುಳ್ಳು ಅದು ಅದರ ಬಗ್ಗೆ ಬಂದಿದ್ದು. ಅದನ್ನು ತಾತ್ವಿಕವಾಗಿ ಕೂಡ ಜರ್ಮನಿಯಲ್ಲಿ ಬೆಳೆದಿದ್ದು ಮುಳ್ಳುಗಳು ಮತ್ತು ವೇದಗಳು ಅಂತ ಬಂದಿದೆ. ಅನುಕೋಸ್ಕರವಾಗಿ ಇರಲಿಲ್ಲ. ಈಗ ಒಂದು ಪದ್ಯ ಟ್ರಾಫಿಕ್ ಜಾಮಿನಲ್ಲಿ ಸೂರ್ಯ ಸಿಕ್ಕಿ ಬಿದ್ದಿದ್ದಾರೆ ಸೂರ್ಯ ಮಹಾನಗರದ ಟ್ರಾಫಿಕ್ ಜಾಮಿನಲ್ಲಿ ಕಥಾಬಿಕ್ಕಿಯ ಲಕ್ಷ್ಯವೇ ಇಲ್ಲ ಯಾರಿಗೂ ಟ್ರಾಫಿಕ್ ಪೊಲೀಸಿಗೂ ಕಾರ್ಕೋಟಕ ಶಬ್ದ ಸುರಿಮಳೆ ಮಂತ್ರಘೋಷ ಮಡುವಾಗಿ ನಿಂತ ದಡದಿ ನಿಂತು ಕುಂತಿ ಕನ್ಯೆ ಕರೆದಿದ್ದಾಳೆ ಕಂತುವ ಹೊತ್ತಿನಲ್ಲಿ ಹೊತ್ತುತ್ತ ನಿಯಾನ್ ದೀಪಗಳ ಬೂದಿಯಾಗದ ಕಣ್ಣ ಕುರುಡಾಗಿಸುತ್ತಿವೆ ಜಡಕಿಸಿ ಪ್ರಕಾಂಡ ಶಾಸ್ತ್ರ ಪಂಡಿತ ಸೂರ್ಯ ಆದಿ ಆರ್ಯ ಚಿಂತಿಸುತ್ತಿದ್ದಾನೆ ಸೆಮಿನಾರಿನಲ್ಲಿ ಮಂಡಿಸಲಿರುವ ತನ್ನ ಕನಸಿದ್ದಾಂತ ತತ್ವ ಪ್ರಣಾಳಿಸುತ್ತ ಅಲ್ಲಿ ಕುಂತಿ ಇಲ್ಲಿ ಸಂತಿ ಹೋಗುವುದು ಎತ್ತ ಕಂತುವ ಹೊತ್ತು ಸುತ್ತ ವಾಲ್ಮೀಕಿ ವಾಹನ ಉತ್ತ ಮುತ್ತಿವೆ ಅಕ್ಷೋಹಿಣಿ ಗೆದ್ದಲ ಇತ್ತ
ಮೋಡಗಳ ಮೆರವಣಿಗೆ ಹೊರತು ಮತ್ತೇನು ಅಡ್ಡಾಯದ ಆಕಾಶದ ಆ ಅನಂತ ಪಥಗಳಲ್ಲಿ ಜುಜಿಗಿ ಚತುರ್ಷಟ್ ಪಥಗಳು ಕೂಡಿ ವೃತ್ತ ಯಾಕಿಂತ ದಿಗ್ಭ್ರಾಂತ ಅಂದ ಕಿಷ್ಕಿಂದ ಅಂತ ಯೋಚಿಸುತ್ತಲೇ ಇದ್ದಾನೆ. ಬಗೆಹರಿಯದು ಬಂದ್ವ ಅತ್ತ ಕಾದಿದ್ದಾಳೆ ಕುಂತಿ. ಇತ್ತ ಸೆಮಿನಾರು ಬಾಜಾರು ಸಂತಿ ಬಿದ್ದಿಲ್ಲ ಇನ್ನು ಸಿಗ್ನಲ್ ಗ್ರೀನು ಪೆಟ್ರೋಲ್ ಒಗೆಯೋ ಆರೆಂಜ್ ಜ್ವರವೋ ಇರಾಕು ಇರಾನು ಆಫ್ಘನ್ ಪಟಾಣ ರಥ ಕುದುರೆಗಳ ಒಳ್ಳೆಯವುಗಳ ತಗೆಯೋ ಕಣ್ಣುರಿ ತಡೆಯಲಾಗುತ್ತಿಲ್ಲ ಸೂರ್ಯನಂತ ಸೂರ್ಯನು ಕೂತು ಹೋಗದ್ದೊಂದೇ ರಥಚಕ್ರ ಭಾಗ್ಯ ಗೆದ್ದಲ ಅಕ್ಷೋಹಿಣಿಗಂತೂ ದಿಗ್ವಿಜಯ ಯಾತ್ರೆಗಳ ಸೌಭಾಗ್ಯ ರಕ್ತಫಲ ಪ್ರಾಪ್ತಿ ಪಟಪಟನೆ ಆರಿವೆ ಪುಟ ಪುರಪುಟ ಎದುರಿರುವ ಸಿಗ್ನಲ್ ಲೈಟ್ ಭಗವದ್ಗೀತಾ ಗ್ರಂಥದಲ್ಲಿ ಕ್ಷಣಗಣನೆ ಕ್ಷೀಣಿಸಿ ಕ್ಷೀಣಿಸಿ ಶೂನ್ಯದತ್ತಲ ನಡಿಗೆ ಇನ್ನೇನು ಬೀಳಬಹುದು ಬೆಳಿಗ್ಗೆ ಸಿಗ್ನಲ್ಲು ಗ್ರೀನು ಮುಂದಿರುವ ಕವಲೋ ಟೂವೇ ಪಾಪ ಸೂರ್ಯನಿಗೆ ಇದೆಲ್ಲ ನಿತ್ಯದಾಯಿವೆ ಇಳಿದಿದೆ ಪದರು ಪದರು ತಿಳಿಬೋದಿ ಮೋಡ ಸುಟ್ಟ ಚಟ್ಟಗಳ ಇರೋಕಿಮಾನಾಗ ಸಾಕು ಹಾರಿ ಕಣ್ಣವೆ ತೂರಿ ಉರಿ ಉರಿ ಕಣ್ಣುರಿ ಪದಾಳಗತ್ತಲ ಮರಳ ಹೊದಲು ಮುಂದೆ ಮುಂದೆ ಮುಳುಗಿದ್ದಾನೆ ಸೂರ್ಯ ಚಿಂತಾಮಣಿಗಳಲ್ಲಿ ನಡೆದು ನಿಂತಿದ್ದಾಳೆ ಕುಂತಿ ಇಂದು ತಂದೆ ಸೂರ್ಯನ ರಥಕುದುರೆಗಳ ಮರೀಚಿಕೆಯ ನಿರೀಕ್ಷೆಯಲ್ಲಿ ಕರ್ಣಬಿಂಬದ ಗರ್ಭ ಸ್ವೀಕಾರಕ್ಕೆ ತೆರೆದು ಮತ್ತದೇ ಮಂತ್ರಘೋಷ ಮಧುಚಂದ್ರ ಪಲ್ಲಂಗ ಚಟ್ಟ ನವಜಾತ ಕರ್ಣ ಪಟ್ಟ ಹೂತು ರಥಗಾಲಿ ಹರಿದು ಕುಂದಳ ಕವಚ ಕಲಿತ ವಿದ್ಯೆ ಮರೆತು ಬಿಟ್ಟ ಬಾಣ ಬಿಡದಂತೆ ಮತ್ತೆ ಕ್ಷಾತ್ರ ಈ ಕುರುಕ್ಷೇತ್ರ ಕ್ಷಾತ್ರ. ಧನ್ಯವಾದ.